ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಹೊಸ ವರ್ಷ ಬಂದಿದೆ, ಹಳೆ ಕ್ಯಾಲೆಂಡರ್ ಹೋಗಿ ಹೊಸ ಕ್ಯಾಲೆಂಡರ್ ಬಂದಿದೆ. ಇಂಥ ಟೈಮಲ್ಲಿ ದಿನ ಅಂದ್ರೇನು, ಒಂದು ದಿನಕ್ಕೆ ಇಷ್ಟೇ ಗಂಟೆ ಅಂತ ಯಾಕಿರುತ್ತೆ, ಒಂದು ವರ್ಷ ಅಂದ್ರೇನು, ಒಂದು ವರ್ಷಕ್ಕೆ ಇಷ್ಟೇ ದಿನ ಯಾಕಿರುತ್ತೆ, ಜನವರಿ ಫೆಬ್ರವರಿ ಮಾರ್ಚ್ ಹೀಗೆ ತಿಂಗಳುಗಳ ಹೆಸರು ಹೇಗೆ ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತಾ ಹೋಗಿ. ಫ್ರೆಂಡ್ಸ್, ಸೌರಮಂಡಲದ ವಿವಿಧ ಗ್ರಹಗಳಲ್ಲಿ ಭೂಮಿ ಕೂಡ ಒಂದು. ಇಡೀ ಬ್ರಹ್ಮಾಂಡದಲ್ಲಿ ಜೀವ ಸಂಕುಲವನ್ನು ಹೊಂದಿರೋ ಏಕೈಕ ಕಾಯ ಭೂಮಿ. ಇದು ನಮ್ಮ ಇದುವರೆಗಿನ ನಂಬಿಕೆ. ಇಂಥ ಭೂಮಿ ಸೂರ್ಯನ ಸುತ್ತ ಸುತ್ತ ಆಗ್ತಿರುತ್ತೆ. ಅಟ್ ದಿ ಸೇಮ್ ಟೈಮ್ ತನ್ನ ಕಕ್ಷೆಯಲ್ಲೂ ಕೂಡ ನಿರಂತರವಾಗಿ ಸ್ಪಿನ್ ಆಗ್ತಾ ಇರುತ್ತೆ. ಸ್ಪಿನ್ ಆಗ್ತಾ 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 ಹಿಂಗೆ ಸೂರ್ಯನ ಸುತ್ತ ಸುತ್ತಾಡ್ತಿರುತ್ತೆ. ಭೂಮಿ ಸ್ಪಿನ್ ಆದಂತೆ ಸೂರ್ಯನ ಕಿರಣಗಳು ಭೂಮಿಯ ಯಾವ ಭಾಗದ ಮೇಲೆ ಬೀಳುತ್ತೋ ಆ ದೇಶಗಳಲ್ಲಿ ಹಗಲಿರುತ್ತೆ. ಅದೇ ಸೇಮ್ ಟೈಮ್ ಸೂರ್ಯನ ಬೆಳಕು ಬೀಳದ ದೇಶಗಳಲ್ಲಿ ಕತ್ತಲಿರುತ್ತೆ. ಇದನ್ನೇ ಹಗಲು ರಾತ್ರಿ ಅಂತ ನಾವು ಗುರುತಿಸೋದು. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಭೂಮಿ ಸ್ಪಿನ್ ಆಗ್ತಾ ಹೀಗೆ ಚಲಿಸೋದು ನಿಲ್ಲಿಸಿದ್ರೆ ಹಗಲಿರೋ ದೇಶಗಳಲ್ಲಿ ಹಗಲೇ ಇರುತ್ತೆ, ಕತ್ತಲೆಯಲ್ಲಿರೋ ದೇಶಗಳಲ್ಲಿ ಕತ್ತಲೆನೇ ಇರುತ್ತೆ. ಆಮೇಲೆ ಕತ್ತಲಿರೋ ದೇಶಗಳಲ್ಲಿದ್ದವರೆಲ್ಲ ಬೆಳಕಿರೋ ದೇಶಕ್ಕೆ ವಲಸೆ ಹೋದ್ರೆ ಆಯ್ತಲ್ಲ ಅಂತ ಅನ್ಕೋಬೋದು. ಹಂಗೆ ಮಾಡೋಕ್ಕಾಗಲ್ವಲ್ಲ, ಕತ್ತಲೆನೂ ಬೇಕಲ್ಲ, ಕತ್ತಲೆನೂ ಬೇಕು, ಬೆಳಕು ಕೂಡ ಬೇಕು ನಮಗೆ. ಹೀಗೆ ಭೂಮಿ ತನ್ನ ಕಕ್ಷೆಯಲ್ಲಿ ಒಂದ್ಸಲ ಹಿಂಗೆ ಸ್ಪಿನ್ ಆಗೋಕ್ಕೆ, ಅಂದರೆ ಎಲ್ಲ ದೇಶಗಳು ಒಂದ್ಸಲ ಹಗಲು ಮತ್ತು ರಾತ್ರಿ ಎರಡನ್ನ ಕೂಡ ಕಾಣಕ್ಕೆ 24 ಗಂಟೆ ಬೇಕು. ಹಾಗಾಗಿ ಒಂದು ದಿನಕ್ಕೆ 24 ಗಂಟೆ ಅಂತ ಹೇಳೋದು. ಆದರೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದರೆ ಭೂಮಿ ಒಂದು ಸಲ ಸ್ಪಿನ್ ಆಗೋಕೆ, ನಿಂತಲ್ಲೇ ತಿರುಗೋಕೆ 23 ಗಂಟೆ 56 ನಿಮಿಷ 4 ಸೆಕೆಂಡ್ ಸಾಕು. ಆದರೆ ಜನರಲ್ ಆಗಿ 24 ಗಂಟೆ ಅಂತ ಪರಿಗಣಿಸಲಾಗುತ್ತೆ. ಹೀಗೆ ಭೂಮಿ ತನ್ನ ಕಕ್ಷೆಯಲ್ಲಿ ಸ್ಪಿನ್ ಆಗ್ತಾ ಆಗ್ತಾ ಸೂರ್ಯನ ಸುತ್ತಲೂ ಸುತ್ತು ಬರುತ್ತೆ. ಇಡೀ ಸೂರ್ಯನನ್ನು ಒಂದು ಸಲ ರೌಂಡ್ ಹಾಕೋಕೆ ಭೂಮಿಗೆ 365 ದಿನ ಬೇಕು. ಹೀಗಾಗಿ ಒಂದು ವರ್ಷಕ್ಕೆ 365 ದಿನ ಅಂತ ಹೇಳೋದು. ಆದರೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದರೆ 365 ದಿನ 5 ಗಂಟೆ 59 ನಿಮಿಷ 16 ಸೆಕೆಂಡ್ ಬೇಕಾಗುತ್ತೆ. ಈ ಹೆಚ್ಚುವರಿ 5 ಗಂಟೆ 59 ನಿಮಿಷ 16 ಸೆಕೆಂಡನ್ನು ಅಂದರೆ ಆಲ್ಮೋಸ್ಟ್ 6 ಗಂಟೆಯನ್ನು ಹಾಗೆ ಬಿಟ್ಟರೆ ಸಮಸ್ಯೆ ಆಗುತ್ತಲ್ಲ. ಒಂದು ವರ್ಷದಲ್ಲಿ 6 ಗಂಟೆ ಅಂದರೆ 4 ವರ್ಷಕ್ಕೆ 24 ಗಂಟೆ ಅಥವಾ ಒಂದು ದಿನ ಏರ್ಪೇರಾಗ್ಬೋದಲ್ಲ. ಆಗ ಹಬ್ಬ ಹರಿದಿನಗಳು ಕೂಡ ಮೇಲೆ ಕೆಳಗಾಗಬಹುದು. ಇದೇ ಕಾರಣಕ್ಕೆ 4 ವರ್ಷಗಳಿಗೆ ಒಂದ್ಸಲ ಈ ಹೆಚ್ಚುವರಿ ಗಂಟೆಗಳ ಒಂದು ದಿನವನ್ನು ಸೇರಿಸಲಾಯಿತು. ಅದನ್ನೇ ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ ಹೇಳೋದು. ಲೀಪ್ ಇಯರ್ನ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳ ಬದಲಾಗಿ 29 ದಿನ ಇರುತ್ತೆ. 2012, 2016, 2020 ಲೀಪ್ ಇಯರ್ ಬಂದಿತ್ತು. ಮುಂದೆ 2024, 2028, 2032 ಹೀಗೆ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಈಗ ಬಹುತೇಕ ದೇಶಗಳು ಫಾಲೋ ಮಾಡ್ತಿರೋದು, ಇಡೀ ವಿಶ್ವಾದ್ಯಂತ ಜಾಗತಿಕ ವ್ಯವಹಾರಕ್ಕೆ ಫಾಲೋ ಮಾಡ್ತಿರೋದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ. ಅದು ಬಿಟ್ಟರೆ ಹಿಂದೂ ಕ್ಯಾಲೆಂಡರ್ ಇದೆ, ಇಸ್ಲಾಮಿಕ್ ಕ್ಯಾಲೆಂಡರ್ ಇದೆ, ಚೈನೀಸ್ ಕ್ಯಾಲೆಂಡರ್ ಇದೆ, ಮಾಯನ್ ಕ್ಯಾಲೆಂಡರ್ ಇದೆ, ಈ ರೀತಿ ಬೇರೆ ಬೇರೆ ಕ್ಯಾಲೆಂಡರ್ಗಳಿವೆ. ಆದರೆ ಅವೆಲ್ಲವೂ ಕೂಡ ಈಗ ಬರ್ತಾ ಬರ್ತಾ ಹೇಗೆ ಆಗೋಗಿದೆ ಅಂತ ಹೇಳಿದ್ರೆ ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ರೆಫರ್ ಮಾತ್ರ ಮಾಡ್ತಾರೆ ಅದರಲ್ಲಿ. ಓಕೆ, ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸೋಕೆ, ಓಕೆ, ಯಾವ ದಿನ ಹೇಗೆ ಅಂತೆಲ್ಲ ಚೆಕ್ ಮಾಡೋಕೆ ಆಯಾ ಧರ್ಮದವರು ಈ ಕ್ಯಾಲೆಂಡರ್ಗಳನ್ನು ಬಳಸ್ತಾರೆ. ಆದರೆ ವಿಶ್ವಾದ್ಯಂತ ವ್ಯವಹಾರಕ್ಕೆ, ಎಲ್ಲ ಚಟುವಟಿಕೆಗೆ, ಬಿಸ್ನೆಸ್ಗೆ ಈ ಗ್ರೆಗೋರಿಯನ್ ಕ್ಯಾಲೆಂಡರನ್ನು ಸ್ಟ್ಯಾಂಡರ್ಡ್ ಕ್ಯಾಲೆಂಡರ್ ಆಗಿ ಇಡೀ ವಿಶ್ವ ಆಲ್ಮೋಸ್ಟ್ ಅಕ್ಸೆಪ್ಟ್ ಮಾಡಿದೆ. ಇದನ್ನು 1582 ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪೋಪ್ ಗ್ರೆಗೋರಿ 13 ಇವರು ಜಾರಿಗೆ ತಂದರು. ಹೀಗಾಗಿ ಇದಕ್ಕೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನೋ ಹೆಸರು ಬಂತು. ಇದರ ಮೂಲ ಹುಡುಕ್ತಾ ಹೋದರೆ ರೋಮನ್ ಕ್ಯಾಲೆಂಡರ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ಗೆ ಹೋಗುತ್ತೆ. ಆಗಿನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ರೋಮನ್ ಕ್ಯಾಲೆಂಡರನ್ನು ಫಾಲೋ ಮಾಡಲಾಗ್ತಾ ಇತ್ತು. ಇದನ್ನು ರೋಮ್ನ ಸ್ಥಾಪಕ ಮತ್ತು ಮೊದಲ ರಾಜ ರೋಮಲ್ಲಸ್ ಸಿದ್ಧಪಡಿಸಿದ ಅಂತ ಹೇಳಲಾಗುತ್ತೆ. ಇಂಥ ರೋಮನ್ ಕ್ಯಾಲೆಂಡರ್ ಈಗಿನ ಕ್ಯಾಲೆಂಡರ್ಗಿಂತ ಸಾಕಷ್ಟು ಡಿಫ್ರೆಂಟ್ ಆಗಿತ್ತು. ಈಗ ಫಾಲೋ ಮಾಡ್ತಿರೋದು ಗ್ರೆಗೋರಿಯನ್ ಕ್ಯಾಲೆಂಡರ್. ಇದು ಸೋಲಾರ್ ಕ್ಯಾಲೆಂಡರ್ ಆಗಿದೆ, ಅಂದರೆ ಸೂರ್ಯನ ಮೇಲೆ ಡಿಪೆಂಡ್ ಆಗಿದೆ. ಆದರೆ ರೋಮನ್ ಕ್ಯಾಲೆಂಡರ್ ಲೂನಾರ್ ಅಥವಾ ಈ ಚಂದ್ರಮಾನ ಚಕ್ರದ ಮೇಲೆ ಡಿಪೆಂಡ್ ಆಗಿತ್ತು. ರೋಮನ್ 304 ದಿನಗಳ 10 ತಿಂಗಳು ಮಾತ್ರ ಇತ್ತು. ಅಲ್ಲದೆ ವರ್ಷದ ಮೊದಲ ತಿಂಗಳು ಮಾರ್ಚ್ ಆಗಿತ್ತು, ಕೊನೆಯ ತಿಂಗಳು ಡಿಸೆಂಬರ್ ಆಗಿತ್ತು. ಜನವರಿ ಫೆಬ್ರವರಿ ಅವರ ಕ್ಯಾಲೆಂಡರ್ನಲ್ಲಿ ಇರಲೇ ಇಲ್ಲ. ಚಳಿಗಾಲ ಅಂದ್ಕೊಂಡು ಆ ದಿನಗಳನ್ನು ಕ್ಯಾಲೆಂಡರ್ನಲ್ಲಿ ಸೇರಿಸಿರಲಿಲ್ಲ. ಆಗ 30 ಮತ್ತು 31 ದಿನಗಳ ತಿಂಗಳಿರ್ತಾ ಇತ್ತು. ಇದ್ಯಾಕೆ 1 ತಿಂಗಳಿಗೆ 29, 30 ದಿನ,
ಐವತ್ತು 100 ದಿನ ಎಲ್ಲ ಯಾಕಿರಬಾರ್ದು ಅನ್ನುವಂಥ ಪ್ರಶ್ನೆ ಮೂಡಬಹುದಲ್ವಾ? ಅದಕ್ಕೂ ಒಂದು ಕಾರಣವನ್ನು ಅವ್ರು ಕೊಟ್ಕೊಂಡ್ರು. ಏನು ಅಂತ ಹೇಳಿದ್ರೆ, ರೋಮನ್ ಕ್ಯಾಲೆಂಡರ್ ಚಂದ್ರನ ಪರಿಭ್ರಮಣೆ ಮೇಲೆ ಡಿಪೆಂಡ್ ಆಗಿತ್ತು. ಭೂಮಿಯ ನೈಸರ್ಗಿಕ ಉಪಗ್ರಹವಾದ ಚಂದ್ರ ಭೂಮಿ ಸುತ್ತ ಸುತ್ತ ಇರುತ್ತೆ. ಒಂದು ಸಲ ಭೂಮಿಯನ್ನು ಸುತ್ತಿ ಅದೇ ಪ್ರದೇಶಕ್ಕೆ ಬರೋಕೆ ಚಂದ್ರ 29.53 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಸೊ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು 30-31 ದಿನಗಳ ತಿಂಗಳನ್ನು ಆಯ್ಕೆ ಮಾಡಿಕೊಳ್ಳಾಯಿತು. ರೋಮನ್ ಕ್ಯಾಲೆಂಡರ್ನಲ್ಲಿದ್ದ ತಿಂಗಳುಗಳ ಹೆಸರು ಕೂಡ ಈಗಿನ ಥರ ಇರಲಿಲ್ಲ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳುಗಳಿಗೆ ಲ್ಯಾಟಿನ್ ಭಾಷೆಯಲ್ಲಿ ಅವರ ದೇವರುಗಳ ಹೆಸರುಗಳನ್ನು ಇಟ್ಕೊಂಡಿದ್ರು. ಮಾರ್ಸ್ ಅನ್ನೋ ದೇವರ ಹೆಸರನ್ನು ಮಾರ್ಷಿಯಸ್ ಅಂತ, ಹಾಗೆ ಅಪ್ರೋಡೈಟ್ ಅನ್ನೋ ದೇವರ ಹೆಸರಿನ ಆಪ್ರಿಲಿಸ್, ಈ ರೀತಿ 4 ತಿಂಗಳು ದೇವರ ಹೆಸರುಗಳನ್ನು ಇಟ್ಕೊಂಡಿದ್ರು. ಉಳಿದಂತೆ 5ನೇ ತಿಂಗಳಿಗೆ ಲ್ಯಾಟಿನ್ ಭಾಷೆಯಲ್ಲಿ ಕ್ವಿಂಟಿಲಿಸ್ ಅಂತಾನೂ, 6ನೇ ತಿಂಗಳಿಗೆ ಸೆಕ್ಸ್ಟಿಲಿಸ್ ಅಂತಾನೂ, 7ನೇ ತಿಂಗಳಿಗೆ ಸೆಪ್ಟೆಂಬರ್ ಅಂತಾನೂ, 8ನೇ ತಿಂಗಳಿಗೆ ಅಕ್ಟೋಬರ್ ಅಂತಾನೂ, 9ನೇ ತಿಂಗಳಿಗೆ ನವೆಂಬರ್ ಅಂತಾನೂ, ಮತ್ತು 10ನೇ ತಿಂಗಳಿಗೆ ಡಿಸೆಂಬರ್ ಅಂತಾನೂ ಕರೀತಾ ಇದ್ರು. ಬಳಿಕ ರೋಮ್ನ 2ನೇ ರಾಜನ ಕಾಲದಲ್ಲಿ ವರ್ಷದ ಕೊನೆಯಲ್ಲಿ ಜನವರಿ ಮತ್ತು ಫೆಬ್ರವರಿ ಅನ್ನೋ 2 ತಿಂಗಳನ್ನು ಸೇರಿಸಲಾಯಿತು. ಇವೆರಡೂ ಕೂಡ ದೇವರ ಹೆಸರು. ನಂತರ ಮಾರ್ಚ್ ಬದಲು ಜನವರಿಯನ್ನು ವರ್ಷದ ಮೊದಲ ತಿಂಗಳು ಮಾಡಲಾಯಿತು. ಜನವರಿ ಫೆಬ್ರವರಿ ಸೇರ್ಪಡೆಯೊಂದಿಗೆ ಒಟ್ಟು ತಿಂಗಳುಗಳ ಸಂಖ್ಯೆ 10-12 ಏರಿಕೆ ಆಯಿತು. ಮತ್ತೊಂದು ಕಡೆ ಹೊಸ ರೋಮನ್ ಕ್ಯಾಲೆಂಡರ್ಗೆ 2 ತಿಂಗಳುಗಳನ್ನು ಸೇರಿಸಿದರೂ ಕೂಡ ವರ್ಷಕ್ಕೆ 355 ದಿನ ಮಾತ್ರ ಆಯಿತು. ಇದರಿಂದ ಸೀಸನ್ಗಳಿಗೆ ಸಮಸ್ಯೆ ಆಗುತ್ತೆ ಅಂದ್ಕೊಂಡು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮಧ್ಯೆ 27-28 ದಿನಗಳ ಒಂದು ತಿಂಗಳನ್ನು ಸೇರಿಸಲಾಯಿತು. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಮಾತ್ರ ಬರ್ತಾ ಇತ್ತು. ಇಷ್ಟೆಲ್ಲ ಆದರೂ ಕೂಡ ರೋಮನ್ ಕ್ಯಾಲೆಂಡರ್ ಗೊಂದಲಗಳಿಂದ ಮುಕ್ತವಾಗಿರಲಿಲ್ಲ, ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ನಂತರ ಸಾಮ್ರಾಟ ಜೂಲಿಯಸ್ ಸೀಸರ್ ಖಗೋಳ ಶಾಸ್ತ್ರಜ್ಞರ ನೆರವಿನೊಂದಿಗೆ ರೋಮನ್ ಕ್ಯಾಲೆಂಡರ್ನಲ್ಲಿದ್ದ ಕೆಲವೊಂದು ದೋಷಗಳನ್ನು ಸರಿಪಡಿಸಿ ತನ್ನದೇ ಒಂದು ಕ್ಯಾಲೆಂಡರ್ ಜಾರಿಗೆ ತಂದ. ಇದನ್ನು ಜೂಲಿಯನ್ ಕ್ಯಾಲೆಂಡರ್ ಅಂತ ಕರೀತಾರೆ. ರೋಮನ್ ಕ್ಯಾಲೆಂಡರ್ನಲ್ಲಿದ್ದ ವಿವಿಧ ತಿಂಗಳುಗಳಿಗೆ ಒಂದೆರಡು ದಿನ ಸೇರಿಸಿ 355 ಇದ್ದಿದ್ದನ್ನು 365 ಮಾಡಿದ್ರು. 10 ದಿನ ಜಾಸ್ತಿ. ಅಲ್ಲದೆ ಕ್ಯಾಲೆಂಡರ್ನಲ್ಲಿನ ಸುಧಾರಣೆಯಿಂದ ಲೆಕ್ಕ ಮೇಲೆ ಕೆಳಗೆ ಆಗುತ್ತೆ ಅಂತ ಕ್ರಿಸ್ತಪೂರ್ವ 46 ಟ್ರಾನ್ಸಿಷನಲ್ ಇಯರ್ ಅಂತ ಘೋಷಿಸಿದರು. ಇದು ಬರೋಬ್ಬರಿ 445 ದಿನಗಳ ಒಂದು ವರ್ಷ ಆಗಿತ್ತು. ಈ ವರ್ಷವನ್ನು ಲಾಸ್ಟ್ ಇಯರ್ ಆಫ್ ಕನ್ಫ್ಯೂಷನ್ ಅಂತ ಕರೀತಾರೆ. ಮುಂದಿನ ವರ್ಷ ಅಂದರೆ ಕ್ರಿಸ್ತಪೂರ್ವ 45 ಜೂಲಿಯನ್ ಕ್ಯಾಲೆಂಡರ್ ಜಾರಿಗೆ ಬಂತು. ಈ ಕ್ಯಾಲೆಂಡರ್ ಲೂನಾರ್ ಸೈಕಲ್ ಬದಲಾಗಿ ಸೋಲಾರ್ ಇಯರ್ ಅಥವಾ ಸೌರ ವರ್ಷದ ಮೇಲೆ ಡಿಪೆಂಡ್ ಆಗಿತ್ತು. ಜೂಲಿಯನ್ ಕ್ಯಾಲೆಂಡರ್ ಸೇಮ್ ಈಗಿನ ಥರಾನೇ ಇತ್ತು. ಅಂದರೆ ಜನವರಿಯಲ್ಲಿ 31 ದಿನ, ಫೆಬ್ರವರಿಯಲ್ಲಿ 28 ದಿನ, ಲೀಪ್ ಇಯರ್ ಇದ್ದರೆ ಮಾತ್ರ ಫೆಬ್ರವರಿಯಲ್ಲಿ 29 ದಿನ, ಈ ರೀತಿ. ಅಲ್ಲದೆ ಜೂಲಿಯಸ್ ಸೀಸರ್ ಹುಟ್ಟಿದ ತಿಂಗಳನ್ನು ಜುಲೈ ಅಂತಾನೂ, ಹಾಗೂ ನಂತರ ಬಂದ ರೋಮನ್ ಎಂಪರರ್ ಅಗಸ್ಟಸ್ ನೆನಪಿಗೆ ಅಗಸ್ಟ್ ಅಂತ ಹೆಸರಿಡಲಾಯಿತು. ಇದಕ್ಕೂ ಮೊದಲು ಜುಲೈಯನ್ನು ಕ್ವಿಂಟಿಲಿಸ್ 5ನೇ ತಿಂಗಳು ಅಂತಾನೂ, ಆಗಸ್ಟ್ ತಿಂಗಳನ್ನು ಸಿಕ್ಸ್ಟಿಲಿಸ್ 6ನೇ ತಿಂಗಳು, ಈ ರೀತಿ ಕರೆಯಲಾಗ್ತಾ ಇತ್ತು. ಕ್ರಿಸ್ತ ಶಕ 1582 ಸುಮಾರು 1600 ವರ್ಷಗಳ ಕಾಲ ಜೂಲಿಯನ್ ಕ್ಯಾಲೆಂಡರನ್ನು ಜಗತ್ತಿನ ವಿವಿಧ ಭಾಗಗಳಲ್ಲಿ ಫಾಲೋ ಮಾಡ್ಕೊಂಡು ಬರಲಾಯಿತು. ಆದರೆ ಜೂಲಿಯನ್ ಕ್ಯಾಲೆಂಡರ್ನಲ್ಲೂ ಒಂದು ಸಮಸ್ಯೆ ಇತ್ತು. ಒಂದು ವರ್ಷಕ್ಕೆ ಸರಾಸರಿ 365.25 ದಿನಗಳು ಅಂತ ಫಿಕ್ಸ್ ಮಾಡಲಾಗಿತ್ತು. ವೈಜ್ಞಾನಿಕವಾಗಿ ಭೂಮಿ ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋಕೆ 365.24 ದಿನಗಳು ಮಾತ್ರ ಸಾಕಿತ್ತು. ಅದಕ್ಕಿಂತ 0.somethingನಷ್ಟು ಜೂಲಿಯನ್ ಕ್ಯಾಲೆಂಡರ್ ಹೆಚ್ಚು ಹೊಂದಿತ್ತು. ಇದರ ಪರಿಣಾಮ 128 ವರ್ಷಕ್ಕೊಮ್ಮೆ ಒಂದು ದಿನ ಎಕ್ಸ್ಟ್ರಾ ಬರೋಕ್ಕೆ ಶುರುವಾಯಿತು. ಇದರಿಂದನೂ ದೀರ್ಘಾವಧಿಯಲ್ಲಿ ಸಮಸ್ಯೆ ಆಗ್ಬೋದು ಅಂದ್ಕೊಂಡು 1582 13ನೇ ಪೋಪ್ ಗ್ರೆಗೋರಿ ಜೂಲಿಯನ್ ಕ್ಯಾಲೆಂಡರ್ಗೆ ಮತ್ತೊಂದು ಸಣ್ಣ ಚೇಂಜಸ್ ಮಾಡಿದರು. ವರ್ಷದ ಸರಾಸರಿ ದಿನಗಳನ್ನು 365.24 ಅಂತ ಫಿಕ್ಸ್ ಮಾಡಿದರು. ಉಳಿದಿದ್ದೆಲ್ಲ ಜೂಲಿಯನ್ ಕ್ಯಾಲೆಂಡರ್ ರೀತಿಯೇ ಇತ್ತು. ಮುಂದೆ ಈ ಗ್ರೆಗೋರಿ ಕ್ಯಾಲೆಂಡರನ್ನೇ ಜಗತ್ತಿನ ವಿವಿಧ ರಾಜವಂಶಗಳು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವು, ದೇಶಗಳು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವು. ಈಗ ವಿಶ್ವಾದ್ಯಂತ ವ್ಯವಹಾರಕ್ಕೆ ಈ ಜೂಲಿಯನ್ ಕ್ಯಾಲೆಂಡರನ್ನು, ನಂತರ ಬದಲಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಆಯ್ತಲ್ಲ, ಈ ಗ್ರೆಗೋರಿಯನ್ ಕ್ಯಾಲೆಂಡರನ್ನೇ ಬಳಸಲಾಗ್ತಾ ಇದೆ. ಇದೇ ಥರ ಪ್ರಾಚೀನ ರೋಮನ್ ನಾಗರಿಕತೆಯಲ್ಲಿ 8 ದಿನಗಳ ಒಂದು ವಾರ ಇತ್ತು. ಬಳಿಕ ಅದನ್ನು 7 ದಿನಗಳ ಒಂದು ವಾರ ಮಾಡಲಾಯಿತು. ಆ ದಿನಗಳಿಗೆ ಗ್ರಹಗಳ ಹೆಸರನ್ನು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಇಟ್ಟರು. ಸಂಡೇ ಸೂರ್ಯ, ಮಂಡೇ ಮೂನ್ ಅಥವಾ ಚಂದ್ರ, ಟ್ಯೂಸ್ಡೇ ಮಾರ್ಸ್ ಅಥವಾ ಮಂಗಳ, ವೆಡ್ನೆಸ್ಡೇ ಮರ್ಕ್ಯೂರಿ ಅಥವಾ ಬುಧ, ಥರ್ಸ್ಡೇ ಜುಪಿಟರ್ ಅಥವಾ ಗುರು, ಫ್ರೈಡೇ ವೀನಸ್ ಅಥವಾ ಶುಕ್ರ, ಸ್ಯಾಟರ್ಡೇ ಸ್ಯಾಟರ್ನ್ ಅಥವಾ ಶನಿ, ಈ ರೀತಿಯಾಗಿ.
ಅವ್ರ ಭಾಷೆಯಲ್ಲಿ ಇದಕ್ಕೆ ಬೇರೆ ಉಚ್ಚಾರಣೆ ಇದೆ. ನಾವು ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಮಾತ್ರ ಹೇಳಿರೋದು. ಜೊತೆಗೆ ಗ್ರಹಗಳ ಚಲಿಸೋ ವೇಗ ಇದೆಯಲ್ಲ, ಅದರ ಆಧಾರದ ಮೇಲೆ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡು ಅಂತ ಕೂಡ ಡಿಸಿಷನ್ಗೆ ಬರಲಾಯಿತು.